ಸ್ನೇಹಿತರೆ, ನಾವಿರೋದು ಅರಳಗುಂಡಿ ಎಂಬ ಗ್ರಾಮದಲ್ಲಿ. ನಮ್ಮ ಮಹಾದಾಸೋಯಿ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ಜನ್ಮಸ್ಥಳವಾದಂತಹ ಅರಳಗುಂಡಿಗೆ, ಕಲಬುರಗಿ ಜಿಲ್ಲೆ, ನೋಡ್ಬೋದು ದೇವಸ್ಥಾನ. ಸೊ ನೋಡಿ, ಒಳಗಡೆ ಗರ್ಭಗುಡಿ ಇದೆ, ಅದನ್ನು ತೋರಿಸ್ತೇನೆ, ಬನ್ನಿ ನೋಡಿ. ನಮ್ಮ ಪಾದಯಾತ್ರಿಗಳೆಲ್ಲ ಬರ್ತಿದ್ದಾರೆ ನೋಡಿ, ಎಲ್ಲರೂ ಶ್ರೀ ಶರಣ ಬಸವೇಶ್ವರರ ದರ್ಶನ ಪಡೀತಿದ್ದಾರೆ, ನೋಡ್ಬೋದು ತಾವು. ಸೊ ಒಳಗಡೆ ನೋಡಿ, ಮೂರ್ತಿಗಳು, ಕಲಬುರಗಿಯ ಶರಣ ಬಸವೇಶ್ವರರ ಮೂರ್ತಿಗಳು. ಹಾಗೆಯೇ ಒಂದು ಸ್ಪೆಷಲ್ ನ್ಯೂಸ್ ಇತ್ತು. ಏನಪ್ಪ ಅಂತಂದರೆ, ಅವರು ಹುಟ್ಟಿದ ಮೇಲೆ ಅವರ ಮಾಸಿನ ಮಗಿ ಮೇಲೆ ಒಂದು ದೀಪವನ್ನು ಹಚ್ಚಿಟ್ಟಿದ್ದಾರೆ. ಅವ್ರು ಹೇಳಿದ್ರ ಪ್ರಕಾರ 1746 ಹಚ್ಚಿರ್ತಕ್ಕಂತಹ ದೀಪ ಈಗಲೂ ಸಹ ಹಾಗೆ ಇದೆ ಅಂತೆ. ಸೊ ಅದನ್ನು ತೋರಿಸ್ತೇನೆ, ಬನ್ನಿರಿ ನೋಡಿ. ಇದೇ ಆ ದೀಪ, ಅಂದರೆ 17ನೇ ಶತಮಾನದಲ್ಲಿ ಹಚ್ಚಿರ್ತಕ್ಕಂಥ ದೀಪ ಈಗಲೂ ಸಹ ಹಾಗೆ ಇದೆ. ಸೊ ಇನ್ನೂವರೆಗೂ ಅದು ಆರೇ ಇಲ್ಲ. ಸೊ ಒಂಥರ ವಿಸ್ಮಯ ಅಂತಲೇ ಹೇಳ್ಬೋದು, ಯಾಕಂದರೆ ಅದರದ್ದೇ ಅಂತ ಒಂದು ಹಿನ್ನೆಲೆ ಇದೆ ಈ ದೀಪಕ್ಕೆ. ಅವರು ಹುಟ್ಟಿದ ಮೇಲೆ ಅವರ ಮಾಸಿನ ಮಗಿ ಅಂತಿರುತ್ತಲ್ಲ, ಆ ಮಾಸಿನ ಮಗಿಯನ್ನು ಇಲ್ಲೇ ಇಟ್ಟು ಅದರ ಮೇಲೆ ದೀಪವನ್ನು ಹಚ್ಚಿರ್ತಕ್ಕಂಥದ್ದು ತಾವು ನೋಡ್ಬೋದು. ಸೊ ಕಾಣ್ತಿದೆ ನೋಡಿ. ಸೊ ಆವಾಗ ಹಚ್ಚಿರೋದು 1746 ಅಂತ ಹೇಳಿದ್ರು ಅವರು ಇಸ್ವಿ. ಆವಾಗ ಹಚ್ಚಿರ್ತಕ್ಕಂಥ ದೀಪ ಅಂದರೆ ಸುಮಾರು 270 ಹತ್ತಿರ ಬರ್ತದೆ, 250 ವರ್ಷ ಮೇಲೇ. ಓಕೆನಾ, ಆವಾಗ ಹಚ್ಚಿರ್ತಕ್ಕಂಥ ದೀಪ ಇನ್ನೂ ಸಹ ಹಾಗೆ ಇದೆ. ಸೊ ನೋಡಿ, ಅದು ಎಷ್ಟು ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಕಾಣ್ತಿದೆ ಅಲ್ವಾ ನೋಡಿ, ಅಂದರೆ ಆ ಗದ್ದಿಗೆಯ ಹಿಂಭಾಗದಲ್ಲಿ ಬರಬೇಕು ನಾವು. ಸೊ ಮುಂದೆ ಅಲ್ಲಿ ಇಟ್ಟಿಲ್ಲ, ಆ ಗರ್ಭಗುಡಿ ಇದೆಯಲ್ಲ, ಆ ಗರ್ಭಗುಡಿ ಹಿಂದ್ಗಡೆ ಇಟ್ಟಿರೋಂಥಕ್ಕಂಥದ್ದು ನೋಡಿ. ಆ ಕಡೆ ಮುಂದೆ ನೋಡಿ, ಇದು ಗರ್ಭಗುಡಿ, ಇದು ಅವ್ರ ಮನೆಯೇ, ಅಂದರೆ ನಮ್ಮ ಕಲಬುರಗಿಯ ಶರಣ ಬಸವೇಶ್ವರರ ತಾಯಿ ತಂದೆಯ ಮನೆ. ಸೊ ಇಲ್ಲಿಂದ ಮತ್ತೆ ಅವರು ಮುಂದೆ ಕಲಬುರಗಿ ಹೋಗ್ತಾರೆ. ಈ ಫೋಟೋದಲ್ಲಿ ನೋಡ್ಬೋದು ಕಲಬುರಗಿ ಶರಣ ಬಸವೇಶ್ವರರ ಅವರ ಧರ್ಮಪತ್ನಿ. ಸೊ ಹೂಗಳನ್ನು ಅಂದರೆ ಹಾರ ಪೋಣಿಸ್ತಾರೆ, ನೋಡ್ಬೋದು ತಾವು. ಇನ್ನು ಹಲವಾರು ಭಾವಚಿತ್ರಗಳಲ್ಲಿ ಇಟ್ಟಿದ್ದಾರೆ, ಅವ್ರು ಏನೇನು ಕೆಲಸ ಮಾಡಿದ್ರು, ಅವರ ದಾಸೋದ ಬಗ್ಗೆ ಆಗಿರ್ಬೋದು ಎಲ್ಲ. ಸೊ ಇನ್ನೊಂದು ಸಾರಿ ನೋಡ್ಕೊಂಬಿಡಿ ಯಾವುದಕ್ಕೂ ನೋಡಿ, ಮಾಸಿನ ಮಗಿ ಮೇಲೆ ಹಚ್ಚಿರ್ತಕ್ಕಂಥ ದೀಪ ಈಗಲೂ ಸಹ. ಸೊ ಆವಾಗ ಹಚ್ಚಿರ್ತಕ್ಕಂಥ ದೀಪ ಈಗಲೂ ಸಹ ಇದೆ ಅಲ್ಲಿ, ಇನ್ನುವರೆಗೂ ಆರಿಲ್ಲ, ಹಾಗೆ ಇದೆ, ನೋಡ್ಕೊರಿ ಎಲ್ಲರೂ ಒಂದ್ಸಾರಿ. ಸೊ ಸಾಧ್ಯ ಆದರೆ ಈ ಪ್ಲೇಸಿಗೆ ಎಲ್ಲರೂ ಒಂದ್ಸಾರಿ ವಿಸಿಟ್ ಕೊಟ್ಟು ನೋಡಿ, ಗೊತ್ತಾಗುತ್ತೆ. ನಾನು ಹೇಳೋದಕ್ಕಿಂತನೂ ತಾವು ಕಣ್ಣಾರೆ ಕಂಡ್ರೆ ಅವ ನಿಮಗೆ ಗೊತ್ತಾಗುತ್ತೆ ಏನು ಸತ್ಯ ಅಂತ ಹೇಳ್ಬಿಟ್ಟು. ಓಕೆನಾ, ಅದೇ ರೀತಿ ನಮ್ಮ ಕಡ್ಕೊಳ್ಳಿ ಪಾದಯಾತ್ರೆಗೆ ಬಂದಿದ್ರಲ್ಲ ಭಕ್ತಾದಿಗಳು, ಸೊ ಅವರಿಗೆಲ್ಲ ಒಂದು ದಾಸೋಹದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಯಾಕಂತಂದರೆ ನಮ್ಮ ಕಲಬುರಗಿ ಶರಣ ಬಸಪ್ಪನವರ ಅಂದ್ರೇ ದಾಸೋಹ. ಸೊ ದಾಸೋಹನೇ ಅವರು ದೇವರನ್ನು ಕಾಣ್ತಿರೋದೇ ದಾಸೋಹದಲ್ಲಿ, ನೋಡ್ಬೋದು. ಪ್ರತಿಯೊಬ್ಬರಿಗೂ ಅನ್ನ ಪ್ರಸಾದ ನೋಡ್ಬೋದು ತಾವು. ಸೊ ಎಲ್ಲರೂ ಕೂಡ ದಾಸೋಹ ಸ್ವೀಕರಿಸ್ತಿದ್ದಾರೆ ಅಂದರೆ ನೋಡಿ, ನಿರಂತರ ದಾಸೋಹ ಹೇಳಿದ್ವಾ ಅದೇ, ಅಂದರೆ ನಮ್ಮ ಶರಣಬಸಪ್ಪನವರು ಅಂದರೆ ದಾಸೋಹ, ದಾಸೋಹ ಅಂದರೆ ಶರಣಬಸಪ್ಪನವರು. ಹಾಗಾಗಿ ಒಂದು ನಿರಂತರವಾದ ದಾಸೋಹ ಸೇವೆಯನ್ನು ತಮ್ಮ ಜೀವಿತಾವಧಿ ಅಷ್ಟೇ ಅಲ್ಲದೇ ಇವನ್ ಈಗಲೂ ಸಹ ಆ ಪರಂಪರೆ ಮುನ್ನಡ್ಕೊಂಡೇ ಬಂದಿರತಕ್ಕಂಥದ್ದು. ಸೊ ದಾಸೋಹ ಪರಂಪರೆ ಮೂರು ಹೊತ್ತು ಆಗಿರ್ಬೋದು. ಸೊ ಯಾವಾಗಾದರೂ ನೀವು ಹೋಗ್ರಿ, ನಿಮ್ಗೆ ದಾಸೋಹ ಅಂತ ಇದ್ದೇ ಇರುತ್ತೆ, ದಾಸೋಹಕ್ಕೇನು ಬರ ಇಲ್ಲ. ಓಕೆನಾ, ನಮ್ಮ ಕಡ್ಕೊಳ ಮಠ ಆಗಿರ್ಬೋದು, ಮತ್ತು ಸಿದ್ಧಗಂಗಾ ಮಠ ಆಗಿರ್ಬೋದು. ಸೊ ಇಲ್ಲೂ ಸಹ ಕಲಬುರಗಿ ಶರಣ ಬಸವೇಶ್ವರ ಮಠ ಆಗಿರ್ಬೋದು, ಎಲ್ಲರಲ್ಲಿ ಎಲ್ಲೂ. ಅದೇ ರೀತಿ ಮತ್ತೆ ನಿಮಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ. ಸೊ ನಮ್ಮ ACS ಕಡ್ಕೊಳ ಚಾನಲ್ನ ಎಲ್ರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮತ್ತು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಇನ್ನೂ ಏನಾದರೂ ಸಜೆಷನ್ ಇದ್ದರೆ ತಿಳಿಸಿ ಅಂತ ಹೇಳ್ತಾ. ಸೊ ಎಲ್ರಿಗೂ ಧನ್ಯವಾದಗಳು. ಸೊ ಬಾಯ್ ಬಾಯ್, ಟೇಕ್ ಕೇರ್. ಕುರ್ನಳ್ಳಿಗೆ ಹೋಗಿ ನೆಕ್ಸ್ಟ್ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಸೊ ಕುರ್ನಳ್ಳಿಗೆ ಸಿಗ್ತೀನಿ, ಟೇಕ್ ಕೇರ್.